ಪ್ರಿಯ ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅರಕೇರಾ ಕೆ ಗ್ರಾಮ ಪಂಚಾಯತಿ ಪಿಡಿಒ ದುರ್ಗಾಶ್ರೀ ಮತ್ತು ಕಂಪ್ಯೂಟರ್ ಆಪರೇಟರ್ ಕರ್ತವ್ಯದ ಸಮಯದಲ್ಲಿ ಸಾರ್ವಜನಿಕರಿಂದ ಲಂಚ ಸ್ವೀಕರಿಸಿದ ವಿಡಿಯೋ ವೈರಲ್ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರುವ ಕೃಷಿ ಹೊಂಡ ಬದು ನಿರ್ಮಾಣ ತೆಗೆಯುವುದು ಸೇರಿದಂತೆ ಅನೇಕ ಮೆಟೀರಿಯಲ್ ಕಾಮಗಾರಿಗಳಿಗೆ ಲಂಚ ಪಡೆಯುವುದು ಸಾಮಾನ್ಯವಾಗಿತ್ತು. ಸದ್ಯ ಪಿಡಿಒ ದುರ್ಗಾಶ್ರೀ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾ ಸಂಘಟನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಂ ಜಲಪ್ನೂರ್ ಹಾಗೂ ಸದಸ್ಯರು ಜಿಲ್ಲಾ ಪಂಚಾಯತಿ ಸಿಇಒ ಅಂಬರೀಶ್ ನಾಯಕ್ ಅವರಿಗೆ ನಿನ್ನೆ ಮನವಿ ಸಲ್ಲಿಸಿದರು. ಇಂದು ಪಿಡಿಒ ದುರ್ಗಾಶ್ರೀಯನ್ನು ಸಿಇಒ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಇದೊಂದೇ ಗ್ರಾಮ ಪಂಚಾಯತಿ ಅಲ್ಲದೆ ಜಿಲ್ಲೆಯ ಕೆಲ ಗ್ರಾಮ ಪಂಚಾಯತಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ಮೊತ್ತದ ಮೇಲೆ ಆಯಾ ಫೈಲಿಗೆ 5,000 ರಿಂದ 30,000 ವರೆಗೆ ಪಿಡಿಒ ಜೆಇಗಳು ಕಮಿಷನ್ ಪಡೆಯುತ್ತಾರೆ. ಇದರ ಬಗ್ಗೆ ತನಿಖೆಯಾಗಬೇಕು ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಒತ್ತಾಯಿಸಿದೆ. ಗಿತ್ತಗಳು ನ್ಯೂಸ್ ಎಬಿ ಮುಂದರಿಗಿ ವರದಿ ಮಹೇಶ್ ಕಾಜ್ಗಾರ್. ಇಲ್ಲ ಮೇಡಮ್, ನಾನು ಕೊಡಲ್ಲ, ನಮ್ಮ ಪಾಯಿಟ್ ಅಮೌಂಟ್ ಮಾಡೋದು ಕೊಡ್ತೀನಿ ಅಂತ ಹೇಳ್ತೀನಿ ಮೇಡಮ್. ಇಲ್ಲ ಅದೇ ಕೊಡ್ತೀನಿ. ಅವ್ರು ಕರೀತಿದ್ರು
ಕೊಡ ಬಚ್ಚ ಕೊಡ ಕೈ ಕಾಲ.